ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷ ಪ್ರಾರಂಭ ಆಗಿ ಒಂದು ತಿಂಗಳು ಇಪ್ಪತ್ತು ದಿನ ಆಗಿದೆ ಇದು ಮೊದಲನೇ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲನೇ ಅಧಿವೇಶನ ಹೊಸ ವರ್ಷದ ಮೊದಲನೇ ಅಧಿವೇಶನ ಸಾಮಾನ್ಯವಾಗಿ ರಾಜ್ಯಪಾಲರು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅವರ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಬಂದಿರ್ತಕ್ಕಂಥ ಒಂದು ಸಂಪ್ರದಾಯ ರಾಜ್ಯಪಾಲರು ಸರ್ಕಾರದ ನಿಲುವನ್ನು ಸರ್ಕಾರದ ಮುನ್ನೋಟವನ್ನು ನೀತಿಯನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ರಾಜ್ಯಪಾಲರನ್ನು ವಿಶೇಷವಾಗಿ ಅಭಿನಂದಿಸ್ತೀನಿ ಯಾಕಪ್ಪ ಅಂತಂದ್ರೆ ಪಕ್ಕದ ರಾಜ್ಯಗಳು ತಮಿಳುನಾಡು ಮತ್ತು ಕೇರಳ ಅಲ್ಲಿರ್ತಕ್ಕಂಥ ಮಾನ್ಯ ರಾಜ್ಯಪಾಲರುಗಳು ಅವರು ರಾಜ್ಯಪಾಲರ ಭಾಷಣ ಮಾಡುವಾಗ ಅವ್ರದೇ ಆದಂಥ ಅಭಿಪ್ರಾಯ ಅಥವಾ ಭಾಷಣವನ್ನು ಮೊಟಕ್ ಮಾಡಿ ಹೊರ ನಡೀತಕ್ಕಂಥದ್ದು ಇವ್ಯಾವೂ ಕೂಡ ನಮ್ಮ ರಾಜ್ಯಪಾಲರು ಮಾಡಿಲ್ಲ ಸರ್ಕಾರದ ನಿಲುವನ್ನು ಹಾಂ ಸರ್ಕಾರದ ನೀತಿಯನ್ನು ಸರ್ಕಾರದ ಮುನ್ನೋಟವನ್ನು ಸರ್ಕಾರದ ಕಾರ್ಯಕ್ರಮಗಳನ್ನು ಭಾಳ ಸ್ಪಷ್ಟವಾಗಿ ಈ ಸದನದ ಮುಂದೆ ಈ ರಾಜ್ಯದ ಜನತೆಯ ಮುಂದೆ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಆ ಮೂಲಕ ಸಂವಿಧಾನದ ಘನತೆಯನ್ನು ಗಾಂಭೀರ್ಯವನ್ನು ಮತ್ತು ಅವರ ಸ್ಥಾನದ ಗೌರವವನ್ನು ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಹಾಗಾಗಿ ರಾಜ್ಯಪಾಲರು ಇದು ಭಾಳ ಜನ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳಿ ಎಳಿಸಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಎಳೆಸಿದ್ದಾರೆ ಇದು ಬಹಳ ನಿರಾಶಾದಾಯಕವಾದಂಥ ಭಾಷಣ